ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಸ್ನೇಹಿತರೆ, ಕನ್ನಡತಿ ಸೀರಿಯಲ್ ಮೂಲಕ ಕನ್ನಡಿಗರ ಮನಕೆದ್ದಂತಹ ಕಿರುತೆರೆ ಕಲಾವಿದೆ ಅಂತ ಹೇಳಿದ್ರೆ, ಕಿರುತೆರೆಯ ನಾಯಕ ನಟಿ ಅಂತ ಹೇಳಿದ್ರೆ ರಂಜನಿ ರಾಘವನ್. ತಮ್ಮ ಸ್ಪಷ್ಟ ಹಾಗೂ ಸುಲಲಿತವಾದ ಕನ್ನಡದ ಮೂಲಕವೇ ಕನ್ನಡತಿ ಧಾರಾವಾಹಿಯ ಮೂಲಕ ಸಾಕಷ್ಟು ಅಭಿಮಾನಿ ಬಳಗವನ್ನು ಸೃಷ್ಟಿಸಿಕೊಂಡ್ರು. ಇದೀಗ ಈ ನಟಿ ಗುಡ್ ನ್ಯೂಸ್ ಒಂದನ್ನು ಕೊಟ್ಟಿದ್ದು, ಇದು ನಿಜಕ್ಕೂ ನಿಜಾನಾ ಅನ್ನುವಂತಹ ಪ್ರಶ್ನೆಗಳು ಮೂಡ್ತಾ ಇದೆ. ಹಾಗಾದರೆ ಕನ್ನಡತಿ ಸೀರಿಯಲ್ ಮೂಲಕ ರಂಜನಿ ರಾಘವನ್ ಸಿಕ್ಕಾಪಟ್ಟೆ ಸೆನ್ಸೇಷನ್ ಕ್ರಿಯೇಟ್ ಮಾಡಿದ್ರು. ಇದೀಗ ತಮ್ಮ ಪ್ರೀತಿಯ ವಿಚಾರವನ್ನು ಹೇಳ್ಕೊಂಡಿದ್ದಾರೆ. ಹಾಗಾದರೆ ಅದೇನು ನೋಡೋಣ. ಅದಕ್ಕಿಂತ ಮೊದಲು ನೀವು ಕೂಡ ರಂಜನಿ ರಾಘವನ್ ಅವರ ಅಭಿಮಾನಿಯಾಗಿದ್ದರೆ ಈಗಲೇ ಈ ವಿಡಿಯೋಗೊಂದು ಲೈಕ್ ಕೊಟ್ಟು ತಪ್ಪದೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಬರ್ತಕ್ಕಂಥ ಬೆಲ್ ಐಕಾನ್ ಮೇಲೆ ಮರೀದೇ ಕ್ಲಿಕ್ ಮಾಡ್ಕೊಳ್ಳಿ. ಹೌದು, ಪುಟಗೌರಿ ಧಾರಾವಾಹಿಯ ಮೂಲಕ ಎಲ್ಲರ ಗಮನ ಸೆಳೆದಿದ್ದಂತಹ ರಂಜನಿ ರಾಘವನ್ ಅಷ್ಟೊಂದು ಫೇಮಸ್ ಆಗಲಿಲ್ಲ. ಅದಾದ ಬಳಿಕ ಮತ್ತೆ ಕಲರ್ಸ್ ಕನ್ನಡದಲ್ಲಿ ಪ್ರಸಾರವಾಗ್ತಿದ್ದಂತಹ ಕನ್ನಡತಿ ಧಾರಾವಾಹಿಯ ಮೂಲಕ ಕಿರುತೆರೆಗೆ ಎಂಟ್ರಿ ಕೊಟ್ಟು ಪ್ರೇಕ್ಷಕರ ಮನಸೂರೆ ಮಾಡಿದ್ರು. ಹೌದು, ಕನ್ನಡತಿ ಸೀರಿಯಲ್ ಮೂಲಕ ಕಿರುತೆರೆಗೆ ಲಗ್ಗೆ ಇಟ್ಟಂತಹ ಈ ನಟಿ ತಮ್ಮ ಸ್ಪಷ್ಟ ಕನ್ನಡದ ಮೂಲಕವೇ ಸಾವಿರಾರು ಅಭಿಮಾನಿ ಬಳಗವನ್ನು ಸಂಪಾದನೆ ಮಾಡಿಕೊಂಡ್ರು. ಅದಾದ ನಂತರ ಎರಡು ಪುಸ್ತಕಗಳನ್ನು ಬರೆಯೋದ್ರ ಮೂಲಕ ಅವುಗಳನ್ನು ಬಿಡುಗಡೆ ಮಾಡಿ ತಾವು ಉತ್ತಮ ಬರಹಗಾರ್ತಿ ಅಂತ ಕೂಡ ಹೇಳ್ಕೊಂಡಿದ್ರು. ಜೊತೆಗೆ ಅವರನ್ನು ಅವರು ಬರಹಗಾರ್ತಿಯಾಗೂ ಕೂಡ ಗುರುತಿಸ್ಕೊಂಡಿದ್ರು. ಇದೀಗ ಇವರು ವೈವಾಹಿಕ ಜೀವನಕ್ಕೆ ಕಾಲಿಡ್ತಿದ್ದಾರೆ ಎನ್ನುವಂತಹ ಸುದ್ದಿ ಹರಿದಾಡ್ತಿದ್ದು, ಇದಕ್ಕೆ ಸ್ಪಷ್ಟ ಚಿತ್ರಣ ಎಂಬಂತೆ ತಮ್ಮ ಇನ್ಸ್ಟಾಗ್ರಾಮ್ ಖಾತೆಯಲ್ಲೂ ಕೂಡ ರಂಜನಿ ರಾಘವನ್ ಅವರು ಸಾಗರ್ ಭಾರದ್ವಾಜ್ ಅವರ ಜೊತೆಗಿನ ಫೋಟೋವೊಂದನ್ನು ಹಂಚಿಕೊಂಡಿದ್ದಾರೆ. ಹೌದು, ತಮ್ಮ ಸ್ನೇಹಿತ ಹಾಗೂ ಸೈಕ್ಲಿಸ್ಟ್ ಆಗಿರ್ತಕ್ಕಂಥ ಸಾಗರ್ ಭಾರದ್ವಾಜ್ ಅವರನ್ನೇ ರಂಜನಿ ಮದುವೆ ಆಗ್ತಾರೆ ಅನ್ನುವಂತಹ ಸುದ್ದಿ ಹರಿದಾಡ್ತಿದ್ದು, ಇತ್ತೀಚೆಗೆ ನೀಡಿದಂತಹ ಸಂದರ್ಶನವೊಂದರಲ್ಲೂ ಕೂಡ ನಿಮ್ಮ ಲೈಫ್ ಪಾರ್ಟ್ನರ್ ಹೇಗಿರಬೇಕು, ಯಾರಾಗಿರಬೇಕು ಅಂತ ಕೇಳಿದಂತಹ ಪ್ರಶ್ನೆಗೆ ಉತ್ತಮ ಸ್ನೇಹಿತರಾಗಿರಬೇಕು, ಅವರು ಬೆಸ್ಟ್ ಫ್ರೆಂಡ್ಸ್ ಆಗಿದ್ದರೆ ಜೀವನ ಚೆನ್ನಾಗಿರುತ್ತೆ ಅಂತ ಹೇಳಿದರು. ಅದೇ ರೀತಿ ಇದೀಗ ತಮ್ಮ ಸ್ನೇಹಿತ ಹಾಗೂ ಸೈಕ್ಲಿಸ್ಟ್ ಆಗಿರ್ತಕ್ಕಂಥ ಸಾಗರ್ ಭಾರದ್ವಾಜ್ ಅವರನ್ನು ವರಿಸ್ತಾರೆ ಅಂತ ಹೇಳಲಾಗ್ತಿದೆ. ಈ ಬಗ್ಗೆ ರಂಜನಿ ರಾಘವನ್ ಅವರು ಕೂಡ ತಮ್ಮ ಇನ್ಸ್ಟಾಗ್ರಾಮ್ ಖಾತೆಯಲ್ಲಿ ಭಾರದ್ವಾಜ್ ಅವರ ಜೊತೆಗಿನ, ಅಂದರೆ ಸಾಗರ್ ಭಾರದ್ವಾಜ್ ಅವರ ಜೊತೆಗಿನ ಫೋಟೋವೊಂದನ್ನು ಹಂಚಿಕೊಂಡು ಸಿಕ್ಕಾಪಟ್ಟೆ ಸೆನ್ಸೇಷನ್ ಕ್ರಿಯೇಟ್ ಮಾಡಿದ್ದಾರೆ. ಇದೀಗ ಇದನ್ನು ನೋಡಿದಂತಹ ಅವರ ಅಭಿಮಾನಿಗಳು ಫುಲ್ ಥ್ರಿಲ್ ಆಗಿದ್ದು ಖುಷಿ ಪಡ್ತಿದ್ದಾರೆ. ನೀವು ಕೂಡ ಇವರಿಗೆ ವಿಶ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು.